ನಿಮಗೆಲ್ಲರಿಗೂ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರ ಜಯ ಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಜಯ ಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಕ್ರಿಯೇಟಿಂಗ್ ಬೆಟರ್ ಫ್ಯೂಚರ್ ಬದುಕಿನಲ್ಲಿ ಕಷ್ಟಗಳು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಕಷ್ಟಗಳು ಬಂದವು ಅಂತ ಎದೆಗುಂದದೆ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಕಂಡುಕೊಂಡ್ರೆ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಕೌಟುಂಬಿಕ ಕಲಹಗಳು ಮಕ್ಕಳು ಬಂಧು ಬಾಂಧವರ ಎಲ್ಲಾ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ವಾಸ್ತುಶಾಸ್ತ್ರಕ್ಕೆ ಸುಮಾರು 5000 ವರ್ಷಗಳ ಇತಿಹಾಸವಿದೆ ನಮ್ಮ ಹಿಂದಿನ ನಾಗರಿಕತೆಯ ಗುರುತಾಗಿರುವ ಹರಪ್ಪ ಮಹೆಂಜೊದಾರೊ ಈ ಶಾಸ್ತ್ರಕ್ಕೆ ಹೆಚ್ಚಿನ ಬೆಳಕು ಚೆಲ್ಲಿವೆ ಕರ್ನಾಟಕ ಆಂಧ್ರ ತಮಿಳುನಾಡುಗಳಲ್ಲಿ ಮಗದರು ಚೋಳರು ಕಳಿಂಗರು ಮತ್ತು ಹೊಯ್ಸಳರು ನಿರ್ಮಿಸಿದ ಕೋಟೆ ಕೊತ್ತಲ ಹಾಗೂ ದೇವಾಲಯಗಳಲ್ಲಿ ವಾಸ್ತುಶಾಸ್ತ್ರ ಅಳವಡಿಸಿರುವುದನ್ನು ನಾವು ಇಂದಿಗೂ ಕಾಣಬಹುದು ಇದರಿಂದ ವಾಸ್ತುಶಾಸ್ತ್ರವು ಆ ಕಾಲಕ್ಕೆ ಯಾವ ರೀತಿ ಇತ್ತೆಂಬುದು ನಮಗೆ ತಿಳಿದು ಬರುತ್ತದೆ ಅಲ್ಲದೆ ಈ ಶಾಸ್ತ್ರದ ಅರಿವನ್ನು ನಾವು ತಿಳಿದುಕೊಂಡರೆ ಆ ಭವ್ಯ ಇತಿಹಾಸದ ಆಳ ಅರಿವು ಸಹ ನಮಗೆ ತಿಳಿದು ಬರುತ್ತದೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆ ಎಲ್ಲೇ ಇರಲಿ ಎಂತ ಹುದ್ದೆ ಆಗಿರಲಿ ಅದನ್ನ ಸಾಧ್ಯವಾದಷ್ಟು ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಮೂಲಕ ನಿಮ್ಮ ಮನೆಯ ವಾಸ್ತು ದೋಷಗಳಿಗೆ ಸುಲಭ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ ವಾಸ್ತು ದೋಷ ಇರುವಂತಹ ನಿಮ್ಮ ಮನೆಯನ್ನ ಯಾವುದೇ ಕಾರಣಕ್ಕೂ ಕೆಡವದೇ ಅದಕ್ಕೆ ತಕ್ಕಂತಹ ಸುಲಭ ಪರಿಹಾರವನ್ನ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ ವಾಸ್ತುಶಾಸ್ತ್ರ ನಮ್ಮ ಪ್ರಾಚೀನ ಕಾಲದಿಂದಲೂ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡು ಬಂದಿದೆ ಇದು ಸಾವಿರಾರು ವರ್ಷಗಳಿಂದ ತನ್ನದೇ ಆದ ಹಿನ್ನೆಲೆಯನ್ನು ಮತ್ತು ಸತ್ವವನ್ನು ಹೊಂದಿರುವುದರಿಂದ ವಾಸ್ತುಶಾಸ್ತ್ರದ ಮೇಲೆ ಅಪಾರವಾದ ನಂಬಿಕೆ ಇಂದಿಗೂ ಕೂಡ ಇದೆ ವಾಸ್ತುಶಾಸ್ತ್ರ ಕೂಡ ಗ್ರಹಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಒಂದೊಂದು ಗ್ರಹಗಳು ಒಂದೊಂದು ಸಂಖ್ಯೆಯನ್ನು ಆಳುತ್ತವೆ ಇಲ್ಲಿಯವರೆಗೆ ಇದರ ಬಗ್ಗೆ ಆಗಿರುವ ಸಂಶೋಧನೆ ಅಧ್ಯಯನ ತುಂಬಾ ಕಡಿಮೆ ಎಂದೇ ಹೇಳಬಹುದು ಸಮಸ್ಯೆಗಳೇ ಜೀವನ ಪರಿಹಾರವೇ ಬದುಕು ಎನ್ನುವ ತತ್ವವನ್ನ ಸಾರುತ್ತಲೇ ಬಂದಿರುವ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಕಳೆದ 20 ವರ್ಷಗಳಿಂದ ವಾಸ್ತುಶಾಸ್ತ್ರದಲ್ಲಿ ನಡೆಸಿರುವ ಸಂಶೋಧನೆಯ ಮೇರೆಗೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ವೇದಿಕ್ ವಾಸ್ತು ಮೂಲಕ ಸುಲಭ ಪರಿಹಾರವನ್ನ ಸೂಚಿಸುತ್ತಾರೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಕಳೆದ 20 ವರ್ಷಗಳಿಂದ ವಾಸ್ತುಶಾಸ್ತ್ರದಲ್ಲಿ ವಿಸ್ತೃತವಾದ ಸಂಶೋಧನೆಯನ್ನು ಮಾಡಿ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಎನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು ಆ ಮೂಲಕ ಜನಸಾಮಾನ್ಯರು ಎದುರಿಸುತ್ತಿರುವ ವಾಸ್ತು ದೋಷಗಳಿಗೆ ಸುಲಭ ರೀತಿಯಲ್ಲಿ ಪರಿಹಾರವನ್ನು ನೀಡುತ್ತಿದ್ದಾರೆ ಜೀವನದಲ್ಲಿ ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ಲ ಅವು ಒಂದು ಹಂತದಿಂದ ಇನ್ನೊಂದು ಹಂತದವರೆಗೆ ಬೆಳೆಯುತ್ತಲೇ ಇರುತ್ತೆ ಜೀವನದಲ್ಲಿ ನಾವು ಏನಾದರೂ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡು ಸಾಕ್ತಾನೆ ಇರ್ತೀವಿ ಎಲ್ಲೋ ಒಂದ್ ಕಡೆ ನಮ್ಮ ಆಸೆ ನಿರೀಕ್ಷೆಗಳಿಗೆ ಧಕ್ಕೆ ಆದ್ರೆ ಸುಖ ಇರೋದಿಲ್ಲ ಜೀವನದಲ್ಲಿ ಸುಖ ಇದ್ರೆ ನೆಮ್ಮದಿ ಇರೋದಿಲ್ಲ ಸಣ್ಣ ಪುಟ್ಟ ಕಷ್ಟಗಳೇ ಕೆಲವೊಮ್ಮೆ ನಮ್ಮ ಜೀವನವನ್ನ ಹಣ್ಣುಗಾಯಿ ನೀರುಗಾಯಿಯನ್ನಾಗಿಸ್ಬಿಡತ್ತೆ ಕೆಲವೊಮ್ಮೆ ಎಲ್ಲಾ ಕಷ್ಟಗಳು ಒಂದೇ ಬಾರಿ ಪ್ರವೇಶ ಮಾಡಿದ್ರೆ ಬದುಕೆ ಬೇಡ ಅನ್ಸ್ಬಿಡತ್ತೆ ಮನುಷ್ಯನ ದೈನಂದಿನ ಬದುಕಿನಲ್ಲಿ ಹಣಕಾಸಿನ ಸಮಸ್ಯೆ ಸಾಂಸಾರಿಕ ಬದುಕಿನಲ್ಲಿ ನೆಮ್ಮದಿ ಉದ್ಯೋಗದಲ್ಲಿ ಹಲವಾರು ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಇದಕ್ಕಾಗಿ ಚಿಂತಿಸಬೇಕಾಗಿಲ್ಲ ನೀವು ನಿಮ್ಮ ಕುಟುಂಬದವರು ಸ್ನೇಹಿತರು ಈ ವೇದಿಕ್ ವಾಸ್ತು ಕಿಟ್ಟನ್ನು ಗುರುಜಿಯವರ ಸಲಹೆಯ ಮೇರೆಗೆ ಅಳವಡಿಸಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಜೀವನದ ಇಂತಹ 10 ಹಲವು ಸಮಸ್ಯೆಗಳಿಗೆ ನಾವು ವಾಸಿಸುವ ಮನೆಯ ವಾಸ್ತು ಪುರುಷನು ಕೂಡ ಕಾರಣನಾಗಿರ್ತಾನೆ ನಾವು ವಾಸಿಸುವ ಮನೆಯಲ್ಲಿ ವಾಸ್ತು ದೋಷಗಳಿದ್ರೆ ಮನೆಯ ಎಲ್ಲಾ ಸದಸ್ಯರಿಗೆ ನೆಮ್ಮದಿ ಇರೋದಿಲ್ಲ ನಾವು ಎದುರಿಸ್ತಾ ಇರುವ ಸಮಸ್ಯೆಗಳಿಗೆ ವಾಸ್ತು ದೋಷ ಕೂಡ ಕಾರಣ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೇನೆ ಅದಕ್ಕೆ ತಕ್ಕಂತಹ ಸುಲಭ ಪರಿಹಾರವನ್ನ ಕಂಡುಕೊಳ್ಳಬೇಕು ಆಗ
ನಮ್ಮ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ಕಾಣಿಸಿಕೊಂಡರೆ ವಾಸ್ತು ತಜ್ಞರು ಮನೆಗೆ ಬಂದು ಪರಿಹಾರಗಳನ್ನು ಸೂಚಿಸುವುದು ಸರ್ವೇ ಸಾಮಾನ್ಯ. ಮನೆಯನ್ನು ಕೆಡವಿಯೋ ಅಥವಾ ಕೆಲವು ವಾಸ್ತು ಪರಿಹಾರ ಯಂತ್ರಗಳನ್ನು ಅಳವಡಿಸುವುದರ ಮೂಲಕವೋ ಸಮಸ್ಯೆಗಳಿಗೆ ತಕ್ಕ ಮಟ್ಟಿಗೆ ಪರಿಹಾರವನ್ನು ಸೂಚಿಸುತ್ತಾರೆ. ಆದರೆ ಇದು ವಾಸ್ತು ದೋಷಗಳಿಗೆ ಹೆಚ್ಚಿನ ಪರಿಹಾರ ನೀಡುವುದಿಲ್ಲ. ಈ ರೀತಿ ಮಾಡುವುದು ಜನರನ್ನು ತಪ್ಪು ದಾರಿಗೆ ಎಳೆಯುವ ಮಾರ್ಗವಾಗಿದೆ. ಆದರೆ ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರು ಹೊಸದಾಗಿ ಮನೆ ಕಟ್ಟುವವರಿಗೆ, ಈಗಾಗಲೇ ಕಟ್ಟಿರುವ ಮನೆಗಳಲ್ಲಿ ವಾಸ ಮಾಡುವವರಿಗೆ ಆ ಮನೆಗಳಲ್ಲಿನ ವಾಸ್ತುದೋಷಗಳ ಸಂಪೂರ್ಣವಾದ ನಿವಾರಣೆಗೆ ಪರಿಹಾರ ನೀಡುವುದಕ್ಕಾಗಿ ವೇದಿಕ್ ವಾಸ್ತು ಎನ್ನುವ ವಿನೂತನ ಪದ್ಧತಿಯನ್ನು ಪರಿಚಯಿಸುತ್ತಿದ್ದಾರೆ. ಇದು ಭಾರತದಲ್ಲೇ ವಿಶಿಷ್ಟವಾದ ಪರಿಹಾರ ಮಾರ್ಗಸೂಚಿಯಾಗಿದ್ದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇದು ಸಂಪೂರ್ಣವಾದ ಪರಿಹಾರವನ್ನು ನೀಡುತ್ತದೆ. ಸಮಸ್ಯೆ ಜೀವನ ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901555551. ಸಮಸ್ಯೆ ಜೀವನ ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611. ಸಮಸ್ಯೆ ಜೀವನ ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ಕೆಲವರು ಕೋಟಿಗಟ್ಟಲೆ ಹಣ ಸುರಿದು ದೊಡ್ಡದಾಗಿ ಮನೆ ಕಟ್ಕೊಂಡ್ರು ಅವ್ರ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಇನ್ನು ಕೆಲವರು ಚಿಕ್ಕದಾಗಿ ಚೊಕ್ಕದಾಗಿ ಮನೆ ಕಟ್ಕೊಂಡು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನು ಕೆಲಸದ ವಿಚಾರ ತಗೊಂಡ್ರೆ ಕೆಲವರು ದಿನದ 24 ಗಂಟೆ ಕೆಲಸ ಮಾಡಿದ್ರೂ ಅವರ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಇನ್ನು ಕೆಲವರು ಕೇವಲ ದಿನದ 8 ಗಂಟೆಗಳ ಕಾಲ ಕೆಲಸ ಮಾಡಿದ್ರೂ ಕೂಡ ಅವರು ಮಾನಸಿಕವಾಗಿ ನೆಮ್ಮದಿಯಾಗಿರ್ತಾರೆ. ಇದಕ್ಕೆಲ್ಲ ಕಾರಣ ಹುಡುಕ್ತಾ ಹೋದ್ರೆ ಅವ್ರು ಪಡ್ಕೊಂಬಂದಿರೋದೇ ಅಷ್ಟೇನೋ, ಅವ್ರ ಹಣೆ ಬರಹನೇ ಅಷ್ಟೇನೋ ಅಂತ ಹೇಳಿಬಿಟ್ಟು ಸುಮ್ಮನಾಗಬಹುದು. ಆದರೆ ಅದಕ್ಕೆ ವಾಸ್ತುಫಲ ಕೂಡ ಕಾರಣ ಆಗಿರುತ್ತೆ. ಅವರು ವಾಸಿಸುವಂತಹ ಮನೆ ಆಗಿರಬಹುದು, ಅವ್ರು ಕೆಲಸ ಮಾಡುವಂತಹ ಕಚೇರಿಯ ವಾಸ್ತು ದೋಷಗಳು ಕೂಡ ಅವರು ಎದುರಿಸುವಂತಹ ಸಮಸ್ಯೆಗಳಿಗೆ ಕಾರಣ ಆಗಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಸುಲಭ ಪರಿಹಾರವನ್ನು ಕಂಡುಕೊಂಡ್ರೆ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ. ಗುರುಜಿಯವರ ವೇದಿಕ ವಾಸ್ತು ನಿಯಮದ ಪ್ರಕಾರ ಬಾಡಿಗೆ ಮನೆಯಲ್ಲಿ ವಾಸಿಸುವ ಯೋಗ, ಲೀಸ್ ಹಾಕಿಕೊಂಡ ಮನೆಯಲ್ಲಿ ವಾಸಿಸುವ ಯೋಗ, ಕಟ್ಟಿಸಿದ ಮನೆಯಲ್ಲಿ ವಾಸಿಸುವ ಯೋಗ, ಸೈಟ್ ತೆಗೆದುಕೊಂಡು ಮನೆ ಕಟ್ಟಿಸುವ ಯೋಗ, ಬಹುಮಹಡಿ ಕಟ್ಟಡಗಳಲ್ಲಿ ವಾಸಿಸುವ ಯೋಗ, ವಿಲ್ಲಾ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ಯೋಗ, ತೋಟದ ಮನೆಗಳಲ್ಲಿ ವಾಸಿಸುವ ಯೋಗ, ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ವಾಸಿಸುವ ಯೋಗಗಳು ಇರುತ್ತವೆ. ಇದು ಅವರವರ ಜಾತಕಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಪ್ರತಿಯೊಬ್ಬರ ಜಾತಕಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ವಾಸಿಸುವ ಯೋಗದ ಎಲ್ಲ ಫಲಗಳು ಕಾಣಬರುತ್ತವೆ. ಜಾತಕದಲ್ಲಿ ಇಲ್ಲದ ಯೋಗಗಳಿಗೆ ನಾವು ಎಂತಹ ವಾಸ್ತು ಪರಿಹಾರವನ್ನು ಪಡೆದುಕೊಂಡರೂ ಯಶಸ್ಸು ಸಿಗುವುದು ತುಂಬ ಕಷ್ಟ. ಈ ತರಹದ ಗ್ರಹದೋಷಗಳ ತೊಂದರೆ ಇರುವವರು ಮನೆ ಕಟ್ಟಲಿಕ್ಕೆ ಕಷ್ಟಪಡಬೇಕಾಗುತ್ತದೆ.
ಮನೆ ಕಟ್ಟಲು ಎಂತಹ ವಾಸ್ತು ಪರಿಹಾರ ಪಡೆದುಕೊಂಡರೂ ಫಲಿತಾಂಶ ಮಾತ್ರ ಶೂನ್ಯವಾಗಿರುತ್ತದೆ. ಉದಾಹರಣೆಗೆ, ಬುಧ ಗ್ರಹ ಚೆನ್ನಾಗಿದ್ದರೆ ತಮ್ಮ ನಿವೇಶನದಲ್ಲಿ ಮನೆಯನ್ನು ಕಟ್ಟಿಕೊಳ್ಳಬಹುದು. ಅದೇ ಜಾತಕದಲ್ಲಿ ಬುಧ ಗ್ರಹ ಸಾಮಾನ್ಯವಾಗಿದ್ದರೆ ಖಾಲಿ ನಿವೇಶನಗಳನ್ನು ಕೊಂಡು ಅದರಲ್ಲಿ ಮನೆ ಕಟ್ಟಿಕೊಳ್ಳುವುದು ಕಷ್ಟವಾಗುತ್ತದೆ. ಅದೇ ರೀತಿ ಶುಕ್ರಗ್ರಹ ಮನೆಗಳ ನಿರ್ಮಾಣಕ್ಕೆ ಕಾರಕನಾಗಿರುತ್ತಾನೆ. ಜಾತಕದಲ್ಲಿ ಶುಕ್ರಗ್ರಹ ಚೆನ್ನಾಗಿದ್ದಷ್ಟು ಸಣ್ಣ ಮನೆಯಿಂದ ಹಿಡಿದು ದೊಡ್ಡ ಅರಮನೆಯನ್ನಾದರೂ ಕಟ್ಟಿಕೊಳ್ಳಬಹುದು. ಜಾತಕದಲ್ಲಿ ಬುಧ ಮತ್ತು ಶುಕ್ರಗ್ರಹಗಳು ಚೆನ್ನಾಗಿಲ್ಲದಿದ್ದರೆ ಎಂತಹವರಿಗಾದರೂ ಮನೆಯನ್ನು ಕಟ್ಟುವುದು ಬಹಳ ಕಷ್ಟವಾಗುತ್ತದೆ. ಮನೆ ಕಟ್ಟಲು ಎಂತಹ ವಾಸ್ತು ಪರಿಹಾರ ಪಡೆದುಕೊಂಡರೂ ಫಲಿತಾಂಶ ಮಾತ್ರ ಶೂನ್ಯವಾಗಿರುತ್ತದೆ. ಇಂತಹವರು ನಕಲಿ ವಾಸ್ತು ಪರಿಹಾರ ನೀಡುವ ಜನರ ಕೈಗೆ ಸಿಕ್ಕಿ ಸುಲಭವಾಗಿ ಮೋಸ ಹೋಗುತ್ತಾರೆ. ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರು ಪ್ರಾಚೀನ ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ಜೊತೆಗೂಡಿಸಿ ವೇದಿಕ್ ವಾಸ್ತು ಎಂಬ ಸುಲಭ ವಾಸ್ತು ಪರಿಹಾರವನ್ನು ಸಂಶೋಧಿಸಿದ್ದಾರೆ. ಗುರೂಜಿಯವರ ವೇದಿಕ್ ವಾಸ್ತು ಎನ್ನುವುದು ಇಡೀ ಕುಟುಂಬಕ್ಕೆ ಅನ್ವಯವಾಗುವಂತಹ ಮಾರ್ಗಸೂಚಿಯಾಗಿದೆ. ವೇದಿಕ್ ವಾಸ್ತು ಪರಿಹಾರದಲ್ಲಿ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ ಮುಂಚೆ ಇಡೀ ಕುಟುಂಬದ ಎಲ್ಲ ಸದಸ್ಯರ ಜಾತಕಗಳನ್ನು ಪರಿಶೀಲಿಸಿ ಆಯಾ ಜಾತಕದ ಅನುಸಾರವಾಗಿ ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರು ಪರಿಹಾರವನ್ನು ಸೂಚಿಸುತ್ತಾರೆ. ಇದು ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕುಟುಂಬದ ಜಾತಕದ ಆಧಾರದ ಮೇಲೆ ವಾಸ್ತು ಪರಿಹಾರವನ್ನು ನೀಡುವ ವಿನೂತನ ಪದ್ಧತಿಯಾಗಿದೆ. ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರ ಸಲಹೆ ಮೇರೆಗೆ ವೇದಿಕ್ ವಾಸ್ತು ತಂಡದ ಮಾರ್ಗದರ್ಶಕರು ನಿಮ್ಮ ಮನೆಗೆ ನೇರವಾಗಿ ಬಂದು ಕುಟುಂಬದ ಎಲ್ಲರ ಜಾತಕವನ್ನು ಪರಿಶೀಲಿಸಿ ಆಯಾ ವಾಸ್ತುದೋಷಗಳಿಗೆ ಅನುಸಾರವಾಗಿ ವೇದಿಕ್ ವಾಸ್ತು ಕಿಟ್ಗಳನ್ನು ಅಳವಡಿಸುತ್ತಾರೆ. ವಾಸ್ತುಶಾಸ್ತ್ರ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಮೊದಲಿಗೆ ನಾವು ದಿಕ್ಕುಗಳ ಬಗ್ಗೆ ತಿಳಿದುಕೊಳ್ಳೋದು ತುಂಬಾನೇ ಅವಶ್ಯಕ. ಸಾಮಾನ್ಯವಾಗಿ ದಿಕ್ಕುಗಳಲ್ಲಿ ನಾವು ನಾಲ್ಕು ದಿಕ್ಕುಗಳನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಅವು ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ. ಆದರೆ ಈ ದಿಕ್ಕುಗಳ ಮಧ್ಯದಲ್ಲಿರುವ ಬ್ರಹ್ಮಸ್ಥಾನವನ್ನು ಮಾತ್ರ ಯಾರೂ ಹೆಚ್ಚಾಗಿ ಪರಿಗಣಿಸುವುದೇ ಇಲ್ಲ. ಮಧ್ಯದ ಈ ಬ್ರಹ್ಮಸ್ಥಾನದಿಂದ ಇನ್ನುಳಿದ ನಾಲ್ಕು ದಿಕ್ಕುಗಳಾದ ಈಶಾನ್ಯ, ಆಗ್ನೇಯ, ನೈಋತ್ಯ ಹಾಗೂ ವಾಯುವ್ಯ ದಿಕ್ಕುಗಳನ್ನು ಗುರುತಿಸುತ್ತೇವೆ. ನಾವು ಐದು ದಿಕ್ಕುಗಳನ್ನು ಹೇಗೆ ಗುರುತಿಸುತ್ತೇವೆಯೋ ಪಂಚಭೂತ ತತ್ವಗಳನ್ನು ಕೂಡ ಹಾಗೆಯೇ ಪರಿಗಣಿಸುತ್ತೇವೆ. ಇದನ್ನು ಜಲತತ್ವ, ವಾಯುತತ್ವ, ಭೂತತ್ವ, ಅಗ್ನಿತತ್ವ ಮತ್ತು ಆಕಾಶತತ್ವ ಎಂದು ಕರೆಯುತ್ತೇವೆ. ದಿಕ್ಕುಗಳಲ್ಲಿ ಬ್ರಹ್ಮಸ್ಥಾನದಂತೆ ತತ್ವಗಳಲ್ಲಿ ಆಕಾಶತ್ವವೂ ಕೂಡ ಉತ್ಕೃಷ್ಟವಾದುದು ಮತ್ತು ಶ್ರೇಷ್ಠವಾದುದು. ದಿಕ್ಕುಗಳಲ್ಲಿ ಮುಖ್ಯವಾಗಿ ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ, ಹೀಗೆ ಈ ನಾಲ್ಕು ದಿಕ್ಕುಗಳಲ್ಲೇ ಜನ ಹೆಚ್ಚಾಗಿ ಪ್ರಧಾನ ದ್ವಾರಗಳನ್ನು ನಿರ್ಮಿಸುತ್ತಾರೆ. ಇದು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಂಗತಿ. ಸಮಸ್ಯೆ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901555551. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611.
ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿ ಅವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು, ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ನಾವೀಗ ವಾಯುವ್ಯ ದಿಕ್ಕಿನ ಮಹತ್ವ ಹಾಗೂ ಅದರ ಶುಭ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ವಾಯುವ್ಯ ದಿಕ್ಕು ಚಂದ್ರನಿಗೆ ಸಂಬಂಧಪಟ್ಟ ದಿಕ್ಕು ಅಂತ ಹೇಳ್ತಾರೆ. ಮಾತೃಕಾರಕವೆಂತಲೂ ಬಣ್ಣಿಸುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಈ ದಿಕ್ಕನ್ನ ಸಂಖ್ಯೆ ಎರಡು ಆಳುತ್ತದೆ. ಹಾಗಾಗಿ ನಾವು ವಾಸಿಸುವ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ವಾಸ್ತು ದೋಷಗಳು ಇರದಿದ್ದರೆ ಈ ದಿಕ್ಕಿನಲ್ಲಿ ಆಳುವ ಚಂದ್ರನ ಸಂಪೂರ್ಣ ಅನುಗ್ರಹ ನಮಗೆ ಲಭಿಸುತ್ತೆ. ಸಂಖ್ಯೆ ಎರಡರ ಕಾರಕತ್ವ ಗುಣಗಳಲ್ಲಿ ಪ್ರಮುಖವಾಗಿ ಮನೆಯಲ್ಲಿನ ತಾಯಿ ಅಜ್ಜಿಯರು ಆರೋಗ್ಯವಾಗಿರುವುದಲ್ಲದೆ ಸದಾ ಸುಖ ಸಂತೋಷದಿಂದ ಇರ್ತಾರೆ. ಚಂದ್ರನಿಂದ ಸೌಂದರ್ಯ, ಅತೀವ ಕಲ್ಪನಾ ಶಕ್ತಿ, ದೂರ ಪ್ರವಾಸ, ಮನೆಯಲ್ಲಿ ಶುಭ ಸಮಾರಂಭಗಳು, ಮನೆತನಕ್ಕೆ ಒಳ್ಳೆಯ ಹೆಸರು, ಸಂಸಾರದಲ್ಲಿ ಸುಖ, ಉದ್ಯೋಗದಲ್ಲಿ ಉನ್ನತಿ, ಉತ್ತಮ ಆರೋಗ್ಯ, ಹೀಗೆ ಯಾವುದೇ ತೊಂದರೆಗಳು ಇರದೇ ಇರುವುದು, ಹೀಗೆ ನಿಮ್ಮ ಕುಟುಂಬದ ಎಲ್ಲಾ ಸಂತೋಷಗಳಿಗೆ ಈ ವಾಯುವ್ಯ ದಿಕ್ಕು ಒಳ್ಳೆಯ ಫಲಗಳನ್ನ ನೀಡುತ್ತೆ. ವಾಯುವ್ಯ ದಿಕ್ಕಿನಲ್ಲಿ ವಾಸ್ತು ದೋಷಗಳು ಕಂಡುಬಂದಾಗ ಕುಟುಂಬದಲ್ಲಿ ಹಲವು ಸಮಸ್ಯೆಗಳು ಬಾಧಿಸುತ್ತವೆ. ವಾಯುವ್ಯ ದಿಕ್ಕಿಗೆ ಅಧಿಪತಿ ಚಂದ್ರ. ಚಂದ್ರನು ನಮ್ಮ ಭೂಮಿ ಹಾಗೂ ನಮ್ಮ ಜೀವನಕ್ಕೆ ಪ್ರಮುಖವಾದ ಗ್ರಹ. ಸೂರ್ಯನ ಆಕರ್ಷಣೆ ನಮ್ಮ ಮೇಲಿದ್ದಂತೆ ಚಂದ್ರನು ಸೂರ್ಯನ ಆಕರ್ಷಣೆಗೆ ಒಳಪಟ್ಟಿರುತ್ತಾನೆ. ಈ ದಿಕ್ಕಿನಲ್ಲಿ ವಾಸ್ತುದೋಷವಿರದಿದ್ದರೆ ಹಲವು ಯೋಗಗಳ ಅನುಗ್ರಹ ಆತನಿಗಿರುತ್ತದೆ. ಅದೇ ಈ ದಿಕ್ಕಿನಲ್ಲಿ ವಾಸ್ತುದೋಷವಿದ್ದರೆ ತಾಯಿ ಮತ್ತು ಅಜ್ಜಿಗೆ ತೊಂದರೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯದಲ್ಲಿ ತೊಂದರೆಗಳು, ಮನೆಯಲ್ಲಿನ ಸಮಸ್ಯೆಗಳು, ಗಂಡ ಮಕ್ಕಳು ಸಂಬಂಧಿಕರಿಂದ ತಾಯಿಗೆ ತುಂಬ ನೋವು, ಅವಮಾನ, ಮನೋವ್ಯಾಕುಲತೆಯಲ್ಲಿ ಸಿಲುಕಿ ಹಾಕಿಕೊಳ್ಳಬಹುದು. ಮನೆಯ ಸುತ್ತಮುತ್ತಲಿನ ನೀರು, ಜಲಾಶಯ, ನೀರಿನ ಟ್ಯಾಂಕ್, ನದಿ, ಸಮುದ್ರದಿಂದ ಗಂಡಾಂತರ, ದೂರ ಪ್ರಯಾಣ ಮತ್ತು ಜಲಪ್ರವಾಸದಿಂದ ತೊಂದರೆಯಾಗುವುದು. ಮನೆಯ ಮಧ್ಯಮ ವಯಸ್ಸಿನ ಹೆಂಗಸರಿಂದ ಮನೆತನದ ಮಾನ ಹರಾಜು ಆಗುವಂತಹದ್ದು, ಕುಟುಂಬದ ಸದಸ್ಯರಿಗೆ ಹೊಟ್ಟೆಯ ಸಮಸ್ಯೆಗಳು, ಜೀರ್ಣಾಂಗದ ತೊಂದರೆಗಳು, ಅಜೀರ್ಣತೆ, ದೇಹದಲ್ಲಿ ವಿಪರೀತ ಬೊಜ್ಜು ತುಂಬಿಕೊಂಡು ಸ್ಥೂಲಕಾಯರಾಗುವುದು, ವ್ಯಾಪಾರದಲ್ಲಿನ ಕ್ರಯ ಮತ್ತು ವಿಕ್ರಯದಲ್ಲಿ ಮೋಸಕ್ಕೆ ಒಳಗಾಗುವುದು, ಆಗಾಗ ಮಾನಸಿಕ ಖಿನ್ನತೆಗೆ ಏರ್ಪಡುವುದು. ವಾಯುವ್ಯ ದಿಕ್ಕಿನಲ್ಲಿ ವಾಸ್ತುದೋಷ ಸಮಸ್ಯೆಗಳು ಕಂಡುಬಂದರೆ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದಕ್ಕಾಗಿ ಈ ದಿಕ್ಕನ್ನು ವಾಸ್ತುದೋಷದಿಂದ ದೂರ ಮಾಡಿಕೊಂಡರೆ ಮನೆಯಲ್ಲಿ ತಾಯಿ ಮತ್ತು ಅಜ್ಜಿ ಸುಖವಾಗಿರುತ್ತಾರೆ. ತಾಯಿ ಸುಖವಾಗಿದ್ದಷ್ಟು ಗಂಡ ಮನೆಯ ಮಕ್ಕಳು ಸುಖ ಸಮೃದ್ಧಿಯಿಂದ ಸಂತೋಷವಾಗಿರುತ್ತಾರೆ. ಮನೆಯಲ್ಲೂ ಕೂಡ ನೆಮ್ಮದಿಯ ವಾತಾವರಣವಿರುತ್ತದೆ. ಕುಟುಂಬದ ಸದಸ್ಯರಿಗೆ ಆಗಾಗ ಹೊಟ್ಟೆಯ ಸಮಸ್ಯೆಗಳು, ಜೀರ್ಣಾಂಗದ ತೊಂದರೆಗಳು, ಅಜೀರ್ಣತೆ, ಆಸಿಡಿಟಿ, ದೇಹದಲ್ಲಿ ವಿಪರೀತ ಬೊಜ್ಜು ತುಂಬಿಕೊಂಡು ಸ್ಥೂಲಕಾಯರಾಗುವುದು, ಮನೆಯ ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲರೂ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳಿಗೆ ಬಲಿಯಾಗುತ್ತಾರೆ. ಕುಟುಂಬದ ಯಾರಿಗೇ ಆಗಲಿ ಈ ರೀತಿಯ ಸಮಸ್ಯೆಗಳು ಕಂಡುಬಂದರೆ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಇರೋದಿಲ್ಲ. ಆಸ್ಪತ್ರೆಗಳಿಗೆ ವಿಪರೀತ ಓಡಾಟ ಇರೋದ್ರಿಂದ ಮಾನಸಿಕ ಕಿರಿಕಿರಿ ಸದಾ ಕಾಡುತ್ತಿರುತ್ತದೆ. ನಿಮ್ಮ ಮನೆಯಲ್ಲಿ ನೀವು ಹಾಗೂ ನಿಮ್ಮ ಕುಟುಂಬದ ಸದಸ್ಯರು ಈ ರೀತಿಯ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಈ ಕೂಡಲೇ ಜಯ ಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ನ ಸಂಪರ್ಕಿಸಿ. ಅನಾರೋಗ್ಯ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಜೀರ್ಣಾಂಗದ ತೊಂದರೆಗಳು, ಅಜೀರ್ಣತೆ, ಬೊಜ್ಜು ಇವು ಹೆಚ್ಚಾಗಿ ಕಾಡುವಂತಹ ತೊಂದರೆಗಳಾಗಿವೆ. ಕೆಲವು ಮನೆಗಳಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಈ ರೀತಿಯ ಅನೇಕ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ. ಇದಕ್ಕಾಗಿ ಆಸ್ಪತ್ರೆಗಳಿಗೆ ಸದಾ ಓಡಾಡುತ್ತಿರುತ್ತಾರೆ. ನಿರಂತರವಾಗಿ ಕಾಡುವ ಇಂತಹ ಅನಾರೋಗ್ಯ ಸಮಸ್ಯೆಗಳಿಂದ ತುಂಬ ಚಿಂತಾಕ್ರಾಂತರಾಗಿರುತ್ತಾರೆ. ದೈಹಿಕ ಬಾಧೆಗಳು ಜೀವನವನ್ನು ತುಂಬ ಕಷ್ಟಕ್ಕೆ ಈಡು ಮಾಡಿಬಿಡುತ್ತವೆ. ಇದು ಅವರವರ ವೃತ್ತಿ ಬದುಕಿನಲ್ಲೂ ಬೆಳವಣಿಗೆಯನ್ನು ಹೊಂದದ ಹಾಗೆ ಮಾಡಿಬಿಡುತ್ತದೆ. ಜೀವನದಲ್ಲಿ ಏನಾದರೂ ಮಾಡಬೇಕೆಂದು ಅಂದುಕೊಂಡವರಿಗೆ ನಿರುತ್ಸಾಹ ಮೂಡಿಸಿಬಿಡುತ್ತದೆ. ಇಂತಹ ಅನಾರೋಗ್ಯ ಸಮಸ್ಯೆಗಳು ಜೀವನವನ್ನು ಸಂಕಷ್ಟದಲ್ಲಿ ಸಿಲುಕಿಸಿದಾಗ ಜೀವನವೇ ಬೇಡ ಎನಿಸುವಷ್ಟು ನೋವಾಗಿಬಿಡುತ್ತದೆ. ಇಂತಹ ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೆ ಈ ಕೂಡಲೇ ಜಯ ಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಅನ್ನು ಸಂಪರ್ಕಿಸಬಹುದು. ನೀವು ಬಳಲುತ್ತಿರುವ ಅನಾರೋಗ್ಯ ಸಮಸ್ಯೆಗಳಿಗೆ
ಕಾರಣವಾಗಿರುವ ವಾಸ್ತುದೋಷವನ್ನು ಗುರುತಿಸಿ ಅದಕ್ಕೆ ತಕ್ಕನಾದ ಪರಿಹಾರವನ್ನು ಈ ಮೂಲಕ ಪಡೆದುಕೊಳ್ಳಬಹುದು. ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ರೂಪಿಸಿರುವ ವೇದಿಕ್ ವಾಸ್ತು ಕಿಟ್ಟನ್ನು ವಾಸ್ತುದೋಷವಿರುವ ಮನೆಗೆ ಅಳವಡಿಸಿಕೊಳ್ಳುವುದರಿಂದ ಕುಟುಂಬದ ಸದಸ್ಯರಿಗಿರುವ ಎಲ್ಲ ಸಮಸ್ಯೆಗಳು ದೂರಾಗಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಗೆ ಕಾರಣವಾಗುತ್ತದೆ. ವಾಯುವ್ಯ ದಿಕ್ಕಿನಲ್ಲಿ ವಾಸ್ತುದೋಷಗಳಿದ್ದರೆ ಹೊಟ್ಟೆಗೆ ಸಂಬಂಧಿಸಿದ ಅನಾರೋಗ್ಯ ಸಮಸ್ಯೆಗಳು ಬೆಂಬಿಡದೆ ಕಾಡುತ್ತಿರುತ್ತವೆ. ಇದು ಮನೆಯಲ್ಲಿನ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ನಿರಂತರವಾಗಿ ಕಾಣಿಸಿಕೊಳ್ಳುತ್ತಿರುತ್ತವೆ. ದೈಹಿಕ ಅನಾರೋಗ್ಯದ ಸಮಸ್ಯೆಗಳು ಮಕ್ಕಳು ಹಾಗೂ ಹಿರಿಯರಲ್ಲಿ ನಿರಂತರವಾಗಿ ಕಾಡಿದಾಗ ವಿಪರೀತ ಖರ್ಚುಗಳು ಆಗಿ ಮನೆಯಲ್ಲಿ ಹಣಕಾಸಿನ ಅಭಾವವೂ ಕೂಡ ಕಾಡುತ್ತಿರುತ್ತೆ. ವಾಯುವ್ಯ ದಿಕ್ಕಿನಲ್ಲಿರುವ ಈ ಸಮಸ್ಯೆಗಳನ್ನ ಗುರುಜಿಯವರ ಮಾರ್ಗದರ್ಶನದ ಮೇರೆಗೆ ಬಗೆಹರಿಸಿಕೊಂಡರೆ ಹೊಟ್ಟೆಯ ಸಮಸ್ಯೆಗಳು, ಅಜೀರ್ಣತೆ, ದೇಹದಲ್ಲಿ ವಿಪರೀತ ಬೊಜ್ಜು ಆಗುವುದು, ಈ ರೀತಿಯ ಅನಾರೋಗ್ಯದ ತೊಂದರೆಗಳು ಕುಟುಂಬದ ಯಾರನ್ನೂ ಕಾಡುವುದಿಲ್ಲ. ನೀವು ಕೂಡ ನಿಮ್ಮ ಮನೆಯಲ್ಲಿ ವಾಯುವ್ಯ ದಿಕ್ಕಿನ ವಾಸ್ತುದೋಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಗುರುಜಿಯವರು ಸೂಚಿಸುವ ವೇದಿಕ್ ವಾಸ್ತು ಕಿಟ್ಟನ್ನು ನಿಮ್ಮ ಮನೆಗೆ ಅಳವಡಿಸಿಕೊಳ್ಳೋದ್ರ ಮೂಲಕ ನಿಮ್ಮ ಎಲ್ಲ ವಾಸ್ತುದೋಷಗಳಿಂದ ಮುಕ್ತಿ ಹೊಂದಬಹುದು. ನಿಮ್ಮ ಮನೆಯಲ್ಲಿ ಸಾಧಾರಣ ವಾಸ್ತು ಸಮಸ್ಯೆಗಳು ಕಾಣಿಸಿಕೊಂಡಿದ್ದರೆ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಸಿಬ್ಬಂದಿಗಳು ಗುರುಜಿಯವರ ಮಾರ್ಗದರ್ಶನದ ಮೇರೆಗೆ ನಿಮ್ಮ ಮನೆಗೆ ನೇರವಾಗಿ ಬಂದು ಬೇಸಿಕ್ ವೇದಿಕ್ ವಾಸ್ತು ಕಿಟ್ಟನ್ನು ಅಳವಡಿಸುತ್ತಾರೆ. ಅದೇ ಅತ್ಯಂತ ಸೂಕ್ಷ್ಮ ಮತ್ತು ಕಠಿಣವಾದಂತಹ ಸಮಸ್ಯೆಗಳು ಕಾಣಿಸಿಕೊಂಡಿದ್ದರೆ ಅಡ್ವಾನ್ಸ್ಡ್ ವೇದಿಕ್ ವಾಸ್ತು ಕಿಟ್ಟನ್ನು ಅಳವಡಿಸಲಾಗುತ್ತದೆ. ನಿಮ್ಮ ಮನೆಯಲ್ಲಿ, ಕಚೇರಿಯ ಕಟ್ಟಡದಲ್ಲಿ, ನಿವೇಶನದಲ್ಲಿ ಎಂತಹದೇ ವಾಸ್ತುದೋಷವಿದ್ದರೂ ಗುರುಜಿಯವರ ಮಾರ್ಗದರ್ಶನದ ಮೂಲಕ ನೀವು ಅದನ್ನು ಪರಿಹರಿಸಿಕೊಳ್ಳಬಹುದಾಗಿದೆ. ನೀವು ಕೂಡ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನ ವಾಸ್ತುದೋಷಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ ಈ ಕೂಡಲೇ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ಕರೆ ಮಾಡಿ. ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನ ವಾಸ್ತುದೋಷಗಳಿಂದ ನಿಮ್ಮ ತಾಯಿ ಅಜ್ಜಿಯರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಚಿಂತೆ ಮಾಡಬೇಡಿ. ಈ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ನೇರವಾಗಿ ಭೇಟಿ ಕೊಡಿ. ಜೀವನ ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901555551. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರಿಗೂ ಅನುಕೂಲವಾಗುವಂತೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭವಾದಂತಹ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ಕೂಡ ಆ ಸಲಹೆ ಸೂಚನೆಗಳನ್ನು ಪಾಲಿಸಿದ್ದಲ್ಲಿ ನಿಮ್ಮ ಮನೆಯ ವಾಯು ದಿಕ್ಕನ್ನು ಬಲಪಡಿಸಿಕೊಳ್ಳಬಹುದು, ಜೊತೆಗೆ ನಿಮ್ಮ ಎಲ್ಲ ಶ್ರೇಯೋಭಿಲಾಷೆಗಳನ್ನು ಈಡೇರಿಸಿಕೊಳ್ಳಬಹುದು.
ಅಷ್ಟೇ ಅಲ್ಲದೆ ವಾಯುವ್ಯ ದಿಕ್ಕಿನ ಅಧಿಪತಿ ಚಂದ್ರನ ಸಂಪೂರ್ಣ ಅನುಗ್ರಹವನ್ನ ಕೂಡ ನೀವು ಪಡೆಯಬಹುದು. ವಾಯುವ್ಯ ದಿಕ್ಕಿನಲ್ಲಿ ಸದಾ ಶಕ್ತಿಯ ಪ್ರವಾಹನವಾಗಲು ಮತ್ತು ಈ ದಿಕ್ಕಿನ ಎಲ್ಲ ಕಾರಕತ್ವಗಳ ಅನುಕೂಲಗಳು ಸಿಗುವಂತೆ ಮಾಡಲು ಬಿಳಿ ಬಣ್ಣದ ವುಡನ್ ಬೋರ್ಡ್ನಲ್ಲಿ ಬೆಳ್ಳಿ ಲೋಹದ ಬಿಲ್ಲೆಯನ್ನು ಅಂಟಿಸಬೇಕು. ಈ ಬೋರ್ಡ್ ಅನ್ನು ಉತ್ತರ ವಾಯುವ್ಯ ದಿಕ್ಕಿನ ಕಡೆಗೆ ಅಳವಡಿಸಿಕೊಳ್ಳಬೇಕು. ಇದರಿಂದ ವಾಯುವ್ಯ ದಿಕ್ಕಿನ ಅಧಿಪತಿಯಾಗಿರುವ ಚಂದ್ರನ ಸಂಪೂರ್ಣ ಅನುಗ್ರಹ ನಿಮಗೆ ದೊರೆಯುತ್ತದೆ.